ಹಲೋ ಗೈಸ್, ಶಾಸ್ತ್ರಿ ಅವ್ರ ಮನೆಗೆ ಎಂಟ್ರಿ ಅದು. ಈಗ ಒಂದು 15-20 ನಿಮಿಷ ಆಯ್ತು. ಯಾಕೆ ಬ್ರೋ ಎಣ್ಣೆ ಹೊಡಿತೀರಾ ಹಿಂಗಾಗಿ? ಕೈಸ್ ಶಾಸ್ತ್ರಿ ಅವ್ರ ಮನೆಗೆ ಎಂಟ್ರಿ ಅದು. ಎಲ್ಲ ಇವ್ರೇನು ಗಾಡಿ ದಿನ ನೋಡ್ತಾರ ಹಳೇದು, ಇದು ಲೈಕ್ ಇದು ಏನೇನು ನೋಡ್ತಿದ್ದೀರ, ಹಳೆ ಗಾಡಿ ಇದು. ನಂದು ಕೂರ್ಗ್ ಸೀರೀಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೋಹನ್ ಇಬ್ರು ಕುಂತ್ಕೊಂಡೋಗಿರೋ ಗಾಡಿ ಇದು. ಗೊತ್ತು ಗೊತ್ತು ಗೊತ್ತು. ಏನ್ ಹೇಳಿ, ಈಗ ಅಷ್ಟೇ ಮನೆಗೆ ಬಂದು ಈಗ ಹೋಗಿ ಪಾಚ್ಕೊಳ್ಳೋ ಸಮಯ ಬಂದಿದೆ ಗಾಯ್ಸ್. ಹಂಗಾಗಿ ಬಾಯ್, ಗುಡ್ ನೈಟ್, ಸ್ವೀಟ್ ಅಂಡ್ ಸ್ಟೇಕ್ ಇರ್, ಬಾಯ್ ಬಾಯ್ ಗಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಇಂಪಾರ್ಟೆಂಟ್ ವ್ಯಕ್ತಿನ ಎತ್ತಾಕೊಂಡು ಈಗ ನೇನ್ ಜಸ್ಟ್ ಶಾಸ್ತ್ರಿ ಅವ್ರ ಮನೆ ಹತ್ರ ಎಂಟ್ರಿ ಆಗ್ತಿದ್ದೀವಿ. ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕು, ಅಲ್ಲೇ ತಿರುಗಿಕೊಂಡು. ಅಲ್ಲಿಗೆ ಹೋಗಂಗಿಲ್ಲ ಮನೆ ಹತ್ರಕ್ಕೇನು. ಈಗ ಅಲ್ಲಿಂದ ಅವ್ರು ಕೇಳ್ಕೊಂಡು ಎಲ್ಲೆಲ್ಲಿ ಏನು ಅಂತ. ಹಳೆ ಬ್ಲಾಗಲ್ಲಿ ನೋಡಿದ್ರೆ ನೀವು ನೀರು ದೋಸೆ ಬ್ಲಾಗ್ ನೋಡಿರ್ತೀರ ನಂದರಲ್ಲಿ, ಅಂದರೆ ನೀರು ದೋಸೆ ಪಾಯಿಂಟ್ದು. ಅಲ್ಲಿಗೆ ಹೋಗಿ ನೀರು ದೋಸೆ ತಿಂದು ಆಮೇಲೆ ಮುಂದೆ ದೇವ್ರ ಮನೆಗೆ ಹೋಗ್ಬೇಕು ಅಂತಿದೆ. ಬಟ್ ಶಾಸ್ತ್ರಿ ಕೇಳಬೇಕೀಗ ಪ್ಲ್ಯಾನ್ ಹೆಂಗೆ ಏನು ಅಂತ. ನಡ್ರಿಗೆ ಹೋಗುವ ಕೇಳುವ ಚಿಡಿ ಆಗ್ತೈತೆ ಗುರು. ಜರ್ಕಿನು ಶರ್ಟ್ ಜರ್ಕಿನು ಗ್ಲೌಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಆದರೂ ಒಂಥರ ಚೆನ್ನಾಗೈತೆ ಫೀಲ್. ನಡ್ರಿ ಇಲ್ಲೇ ಮುಂದೆ ಸಿಗ್ತಾರೆ ಈಗ ಆ ಟರ್ನಿಂಗಲ್ಲಿ ಇರ್ತಾರೆ ಇವರು. ಅಲ್ಲಿಂಗೆ ಕಾಯಿಸ್ಬಿಟ್ಟು ನಮ್ಮನ್ನ ಟರ್ನಿಂಗಲ್ಲಿ ಈಗ ಇಲ್ಲವರಲ್ಲ. ನಾವು ಬಂದಾಗ ಜಾಸ್ತಿ ಇಲ್ಲೇ ಊಟ ಮಾಡೋದು, ಹಿಂದೆನೇ ಟೀ ಕುಡಿಯೋದು ಅರ್ಧ ಇದೆ. ಹಿಂದೆ ಟೀ ಪಾಯಿಂಟ್ ಇದೆ ಅಲ್ಲೊಂದು, ಬಂದಾಗ ಜಾಸ್ತಿ ಇಲ್ಲೇ ಸರ್ಕಲ್ ಕಾಯ್ಕೊಂಡು ನಿಂತಿರ್ತಾರೆ ನೋಡಿ. ಈಗ ನಿಂತಿಲ್ವಾ ಇನ್ನೂ ಇಲ್ಲ ಇಷ್ಟಿ ನಿಂತವ್ರೆ ಗೈಸ್. ಅಲ್ಲೇ 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 ಕಳ್ಳನ ಮಕ್ಕಳು. ಏಯ್ ರುಕೋ ಜರ, ಹೋಯ್ತಾನೆ ರೀ. ಇದು ಯಾವ ಗುರು ಇದು? ಗಾಯ್ಸ್ ಇಲ್ಲೇ ಮುಂದೆ ಹೋಗ್ತಾರೆ, ನಿಲ್ಸ್ತಾನೆಲ್ಲ ಗಾಡಿನ ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಗಾಯ್ಸ್ ಇವರು ಕಣ್ಣಲ್ಲಿ ಮಕ್ಕಳು. ಗೈಸ್ ಏನಕ್ಕೆ ವೀಡಿಯೋ ಏನು ಮಾಡಿದ್ದು ಅಂದರೆ, ಬಾಳೆಹೊನ್ನ ರೋಡು ಭಾರಿ ಸಕ್ಕತ್ತಾಗೈತೆ. ಅದು ಹೋಗೋದಕ್ಕೆ ಚಂದ ಒಂಥರ. ನರಸಿಂಹರಾಜಪುರದಿಂದ ಆ ರೋಡಲ್ಲಿ ಯಾವ ನಿಲ್ಕೊಂಡು ಹೋಗಿರುತ್ತಲ್ಲ, ಹಂಗಾಗಿ ಅದಕ್ಕೆ ವೀಡಿಯೋನ ಎಂಜಾಯ್ ಮಾಡಿ ಒಂಥರ. ಒಳ್ಳೆ ಒಳ್ಳೆ ಸಾಂಗ್ ಜೊತೆ ವೀಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಕ್ಕತ್ತಾಗಿದೆ. ಮಾತ್ರ ಏನೋ ಒಂಥರ ಹಂಗೆ ಹಿಂಗೆ ಆಟ ಆಡಿಸ್ಕೊಂಡು ನೋಡೋಕೆ ಸಕ್ಕತ್ ಗಾಡಿ ಮಾತ್ರ ಸಕ್ಕತ್. ಇದು ವೆದರು ಬೇರೆ. ಬೆಳಗ್ಗೆ ನಾನಂತೂ ಬರುವಾಗಂತೂ ಶಂಕರಘಟ್ಟದಿಂದ ಫುಲ್ಲು ಹಿಮ ಎಲ್ಲ ಫುಲ್ಲು ವೈಸರು ತೆಗೆದಿರೋ ಚಳಿ. ವೈಸರ್ ಕ್ಲೋಸ್ ಮಾಡಿದ್ರೆ ಏನು ಏನು ಕಾಣಿಸ್ತಿಲ್ಲ. ಯಪ್ಪ ಏನು ಹೇಳ್ತೀರಾ, ನಮ್ಮ ಕತೆನ. ಒಳ್ಳೆ ವೆದರ್ ಕಂಡೀಷನ್ ಇದೆ, ವಿಡಿಯೋ ಜೊತೆಗೆ ಸದೊಂದು ಸಾಂಗ್ ಜೊತೆ ವಿಡಿಯೋನ ಎಂಜಾಯ್ ಮಾಡಿ ಗಾಯ್ಸ್.
ಸಿ ಇಲ್ಲೆಲ್ಲ ತಂದು ನಿಲ್ಲಿಸಿದರೆ ಇವ್ರಿಗೇನ ಫ್ಯೂಲ್ ಹಾಕ್ಸ್ಬೇಕಾಗಿತ್ತಂತೆ. ಫ್ಯೂಲ್ ಹಾಕ್ಸ್ಕೊಂಡ್ರೆ ಸುತ್ತಮುತ್ತ ದೂರದಲ್ಲೆಲ್ಲೋ ಪೆಟ್ರೋಲ್ ಬಂಕ್ ಇಲ್ಲವಂತೆ, ಹಂಗಾಗಿ ಫ್ಯೂಲ್ ಹಾಕ್ಸ್ಕೊಂಡ್ರು. ಈಗ ಇನ್ನು ನಾವು ಹೋಗ್ತಿರೋ ಪ್ಲೇಸು ನೀರು ದೋಸೆ ಪಾಯಿಂಟ್ಗೆ ಹೋಗಲಿಲ್ಲ ಗೈಸ್, ಅದು ದೂರ ಆಗ್ಬಿಡುತ್ತೆ, 15 ಕಿಲೋಮೀಟ್ರು ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂತ ಹೋಗಲಿಲ್ಲ. ಇನ್ನು ಹೊರನಾಡು 30 ಕಳಸ 25 ಇದೆ. ಈಗ ನೆಕ್ಸ್ಟು ನಾವು ಹೋಗ್ತಿರೋದು ಡೈರೆಕ್ಟ್ ದೇವ್ರ ಮನೆ. ಮಧ್ಯೆ ಅಂತೂ ತಿಂಡಿಗೆ ಅಂತೆಲ್ಲ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟು ದೇವ್ರ ಮನೆಗೆ ಹೋಗೋದು. ದೇವ್ರ ಮನೆ ಆದಮೇಲೆ ಗೈಸ್ ಹೇಳ್ತೀನಿ ಹಿಂಗೆ ಏನು ಇಲ್ಲಿ ಪ್ಲೇಸ್ ಹೋಗೋದು ಅಂತ. ರೋಡ್ ಅಷ್ಟು ಚೆನ್ನಾಗಿಲ್ವಂತೆ ಇಲ್ಲಿ, ಇಲ್ಲಿದ್ದೆ ಗೊತ್ತಾಗ ಗೈಸ್. ನಿನ್ನೆ ನೈಟ್ ಒಂದುವರೆ ಮಲಗಿದಾಗ ಇವೇನು ನಿದ್ದೆನೇ ಕೊಡಲಿಲ್ಲ, ಎದ್ದಾಗ 5 ಗಂಟೆಗೆ ಎದ್ದು ಹಂಗಂಗೆ ನಿದ್ದೆ ಇಲ್ಲ ಏನಿಲ್ಲ, ಏನು ಮಾಡಿದ ಗಾಯ್ಶ್ ಎಲ್ಲ ಇದೆ. ನಿದ್ದೆನೇ ಮಾಡೋಕೆ ಬಿಡಲಿಲ್ಲ ನೈಟೆಲ್ಲ, ಕಯ್ಯ ಕಯ್ಯ ಪಿಯೋ ಅಂದ್ಕೊಂಡಿವ್ರು ಮೂರು ಜನನು. ಬಿಡ್ರು ಅಂದರೆ ಕೇಳ್ತಿಲ್ಲ, ಅಯ್ಯೋ ಶಿವನೇ. ಅವ್ರು ಮೂರು ಜನ ಕೂಗಾಡ ಕಿರ್ಚಾಡೋದಲ್ದೇ ನನ್ನ ಜೊತೆನೂ ಸೇರಿಸ್ಕೋತಾರೆ, ನನಗೂ ಹೊಡಿತಾರೆ ಬಡಿತಾರೆ. ಅಯ್ಯೋ ನೈಟು ನಾವು ಆಡೋದಿವು ಏನಾರು ವೀಡಿಯೋ ಮಾಡಿ ನೋಡಿ, ವೀಡಿಯೋ ಮಾಡಿಬಿಟ್ರೆ ವ್ಲಾಗ್ ಮಾಡಾಕ್ಬಿಟ್ರೆ ದಂಗೆ ಆಗ್ಬಿಡ್ತೀರಿ ನೀವು, ಹಂಗೆ ಆಡ್ತಾರೆ ಎಲ್ಲ ನಾವೆಲ್ಲ. ಈಗ ನೆಕ್ಸ್ಟು ದೇವ್ರ ಮನೆಗೆ ಹೋಗೋದು. ದೇವ್ರ ಮನೆಗೆ ಹೋದ್ಮೇಲೆ ಅಲ್ಲ ದೇವ್ರ ಮನೆಯಲ್ಲ ಮಧ್ಯ ಊಟ ತಿಂಡಿಗೆ ಅಂತೆಲ್ಲ ಸ್ಟಾಪ್ ಮಾಡ್ತೀವಿ, ಅಲ್ಲಿ ಸ್ಟಾಪ್ ಮಾಡೋಕೆ ವೀಡಿಯೋ ಮಾಡೋಕ್ಕಾದರೆ ಅಲ್ಲಿ ಮಾಡ್ತೀನಿ ಗೈಸ್. ಓಕೆ ಬಾಯ್ ಬಾಯ್. ರೋಡ್ ಚೆನ್ನಾಗಿಲ್ಲ ಇಲ್ಲಿ. ಬಾಯ್ 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 ಬಾಯ್.